ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇದರ ಪೂರ್ವದಲ್ಲಿ ನಾವು ವಾಲ್ಮೀಕಿಯವರು ರಚಿಸಿದ ಮಹಾರಾಮಾಯಣದ ಆರು ಕಾಂಡಗಳಲ್ಲಿ ವಾಲ್ಮೀಕಿಯವರು ಬೋಧಿಸಿದ ಬೋಧನೆಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನೇ ಮುಂದುವರಿಸಿ ಅದರ ಸಂಕ್ಷಿಪ್ತ ರೂಪಕ್ಕೆ ಈ ಒಂದು ಎಪಿಸೋಡ್ನಲ್ಲಿ ತರುವ ಪ್ರಯತ್ನ ಮಾಡ್ತಾ ಇದ್ದೇನೆ ವಾಲ್ಮೀಕಿಯವರು ಯೋಗ ವಶಿಷ್ಠ ಬೋಧನೆಯನ್ನು ಸಾಮಾನ್ಯವಾಗಿ ತಮ್ಮ ಎರಡು ಆಶ್ರಮಗಳಲ್ಲಿ ಮಾಡುತ್ತಿದ್ದರು ಒಂದು ಆಶ್ರಮ ವಿಪ್ಸಾ ನದಿ ಬಯಾಸ್ ನದಿ ಅಂತ ಹೇಳ್ತಾರೆ ಇವತ್ತಿನ ಪಂಜಾಬ್ದಲ್ಲಿದೆ ಅಮೃತಸರದಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಅದು ಅವರ ಒಂದು ಆಶ್ರಮವಿತ್ತು ಇನ್ನೊಂದು ಇಲ್ಲಿ ನೇಪಾಳ ಮತ್ತು ಬಿಹಾರ್ ಬಾರ್ಡರ್ಗೆ ಇರುವಂಥ ವಾಲ್ಮೀಕಿ ನಗರ ಅಂತಲೇ ಇವತ್ತು ಹೆಸರಾಗ್ತದೆ ಅದು ನೇಪಾಳದಲ್ಲಿ ಬರ್ತಿದೆ ಅಲ್ಲಿ ಅವ್ರದ್ದು ಆಶ್ರಮ ಇತ್ತು ಈ ಎರಡು ಆಶ್ರಮಗಳವರು ಈ ಎರಡು ಆಶ್ರಮಗಳಲ್ಲಿ ಅವರು ಅಂದರೆ ಕೆಲವೊಂದು ದಿನಗಳು ಒಂದು ಸಲ ಹೋದ್ರಿಂದ ಒಂದು ತಿಂಗಳು ಎರಡು ತಿಂಗಳು ಇರೋದು ಇಲ್ಲೊಂದು ತಿಂಗಳು ಎರಡು ತಿಂಗಳು ಇರೋದು ಹೀಗೆ ಆ ಎರಡು ಆಶ್ರಮದ ನಡುವಣ ಅವರು ಆಗಾಗ ಹೋಗೋದು ಬರೋದು ತಮ್ಮ ವಿಚಾರಗಳ ಪ್ರಚಾರವನ್ನು ಮಾಡ್ತಾಯಿದ್ರು ಸಹಜವಾಗಿ ಅವರಿಗೆ ಈ ಭಕ್ತರು ಸಮೂಹನು ಸೇರಿತ್ತು ಅದಕ್ಕೆ ಅವರ ಜ್ಞಾನದ ಅವನ್ನು ತಿಳ್ಕೊಳ್ಸೋದಾಗಿ ಬಹಳಷ್ಟು ಋಷಿಮುನಿಗಳು ಪಂಡಿತರು ಜನಸಾಮಾನ್ಯರು ಅವರು ಅನುಯಾಯಿಗಳಾಗಿದ್ದರು ಕೂಡ್ತಾಯಿದ್ರು ಹೀಗಾಗಿ ಆ ಭಾಗದಲ್ಲಿ ಅವ್ರದ ಈ ತತ್ವಗಳ ಪ್ರಚಾರ ಬಹಳ ಇದೆ ಮುಂದೆ ಒಂದು ದಿವಸ ಏನಾಗ್ತಿದೆ ಅಂದರೆ ವಾಲ್ಮೀಕಿಯವರು ಇಲ್ಲಿ ಚಿತವನದಲ್ಲಿ ಇದು ಬಹುತೇಕ ಅವ್ರದ್ದು ಕೊನೆ ಬೋಧನೆ ಅಂದರೆ ದೇಹ ತ್ಯಾಗ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರು ತಮ್ಮ ಭಕ್ತರಿಗೆ ಅನುಯಾಯಿಗಳಿಗೆ ಶಿಷ್ಯರಿಗೆ ಬೋಧನೆ ಮಾಡುವ ಕಾಲಕ್ಕೆ ನಡೆದಂಥ ಒಂದು ಸಂವಾದ ಇದು ವಾಲ್ಮೀಕಿಯವರು ಎಂದಿನಂತೆ ಯೋಗ ವಶಿಷ್ಠದ ಈ ಆತ್ಮಶುದ್ಧೀಕರಣದ ಅಥವಾ ಬ್ರಹ್ಮಜ್ಞಾನದ ಬಗ್ಗೆ ನಾನು ಯಾರು ಇವನ್ನೆಲ್ಲ ಅವರು ತನ್ನ ಶಿಷ್ಯರಿಗೆ ಹೇಳ್ತಾ ಹೋಗುವ ಕಾಲಕ್ಕೆ ಅಲ್ಲಿ ಒಬ್ಬ ಶಿಷ್ಯ ವಾಲ್ಮೀಕಿಯವರನ್ನು ಒಂದು ಪ್ರಶ್ನೆ ಮಾಡ್ತಾನೆ ಭಗವಾನ್ ವಾಲ್ಮೀಕಿಯವರೇ ಆಧ್ಯಾತ್ಮ ಜ್ಞಾನ ಪಡೆಯಲು ನಾವು ಮೊದಲು ಏನು ಸಿದ್ಧತೆ ಮಾಡಿಕೊಳ್ಬೇಕು ಈಗ ಒಬ್ಬ ಸಹಜ ಮನುಷ್ಯ ಇರ್ತಾನೆ ಅವನಿಗೆ ತನ್ನ ಆತ್ಮೋದ್ಧಾರ ಮಾಡಿಕೊಳ್ಬೇಕಾಗಿರ್ತದೆ ಈ ಸಂಸಾರ ಎಂಬ ಬಂಧನದಿಂದ ಮುಕ್ತಿಗೂ ಹೊಂದಬೇಕಾಗಿರ್ತದೆ ಅಂತಹ ಮನುಷ್ಯ ಈ ಆತ್ಮ ಜ್ಞಾನದ ಕಡೆಗೆ ಬರಬೇಕಾಗಿತ್ತಂದ್ರೆ ಅವನು ಮೊದಲು ಏನು ಮಾಡಬೇಕು ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಪ್ರಶ್ನೆ ಕೇಳಿದಾಗ ವಾಲ್ಮೀಕಿಯವರು ಅಲ್ಲಿ ಮೂರು ಮಾರ್ಗಗಳನ್ನು ಹೇಳ್ತಾರೆ ಅವನಿಗೆ ಆಧ್ಯಾತ್ಮಿಕ ಧ್ಯಾನ ವಹಿಸುವವರು ಈ ಮೂರು ಮಾರ್ಗಗಳಲ್ಲಿ ಪಯಣಿಸಬೇಕಂತ ಹೇಳ್ತಾರೆ ನೀನು ಆಧ್ಯಾತ್ಮ ಧ್ಯಾನವನ್ನು ಹೊಂದಬೇಕಾಗಿತ್ತಂದ್ರೆ ನೀನು ಮೂರು ಮಾರ್ಗಗಳಲ್ಲಿ ಚಲಿಸಬೇಕು ಅಂತ ಹೇಳ್ತಾರೆ ಶಿಷ್ಯರಿಗೆ ಒಂದನೇ ಮಾರ್ಗ ಯಾವುದಂದ್ರೆ ಆತ್ಮ ಮತ್ತು ನಿರಾತ್ಮಗಳ ವ್ಯತ್ಯಾಸ ಭಾವನೆ ಅರಿಯಬೇಕು ಯಾವುದು ಆತ್ಮ ಯಾವುದು ಆತ್ಮೇಯೇತರ ಯಾವುದು ಆತ್ಮ ಇಲ್ಲದ ವಸ್ತು ಇದೆ ಯಾವುದು ಆತ್ಮ ಇದೆ ಆತ್ಮ ಮತ್ತು ದೇಹಾತ್ಮ ಇವೆರಡೂ ಥರದ ಅಂತರವನ್ನು ಮೊದಲನೇದಾಗಿ ನೀನು ತಿಳಿಬೇಕು ಆತ್ಮ ಬೇರೆ ಶರೀರ ಬೇರೆ ಆತ್ಮ ಬೇರೆ ಕಾಣಿಸೋ ಲೋಕಗಳ ಬೇರೆ ಈ ಅನ್ನುವಂಥ ವ್ಯತ್ಯಾಸ ಆತ್ಮ ನಿರಾತ್ಮ ಇವುಗಳ ವ್ಯತ್ಯಾಸವನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು ಎರಡನೇದೇನೆಂದ್ರೆ ವರ್ತಮಾನ ಮತ್ತು ಭವಿಷ್ಯದ ಸುಖಗಳು ಭೂತಕ್ಕಿಂತ ಭಿನ್ನವಿಲ್ಲವೆಂದು ಅರಿಯಬೇಕು ಈಗ ನಾವು ಜೀವನ ಜನ್ಮ ಪಡೆದ ನಂತರ ನಾವು ಕೆಲವೊಂದನ್ನು ಅನುಭವಿಸ್ತಾನೆ ಬರ್ತಾ ಇರ್ತೀವಿ ಎಲ್ಲನ್ನ ತಿಳ್ಕೊಳ್ತಾ ಬರ್ತಾ ಇರ್ತೀವಿ ಆ ದಿನಗಳು ಉಳಿದಾಗ ಅದನ್ನು ಹಿಂದಿನ ಏನಾಗ್ತದೆ ಅದು ಭೂತಾಗಿ ಹೋಗ್ತದೆ ಈಗಿದ್ದದ್ದು ವರ್ತಮಾನದ ಮುಂದೆ ಬರೋದು ಭವಿಷ್ಯದೇ ಅವರೇನು ಹೇಳ್ತಾರೆ ಭೂತಕಾಲದಲ್ಲಿ ನೀ ಏನು ಅನುಭವ ಮಾಡಿದೀನಿ ಅದಕ್ಕಿಂತನೂ ಈ ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ನೀನು ಭಿನ್ನ ಇಲ್ಲ ಇವು ಯಾವುದು ಏನಿದೆಲ್ಲ ಅವೆಲ್ಲ ಮನಸ್ಸಿನ ಸೃಷ್ಟಿಗಳು ಅದಕ್ಕೆ ಇದನ್ನೇನಿದಲ್ಲ ಎರಡನೇದು ಯಾವುದಂದ್ರೆ ಇವು ಎಲ್ಲನೂ ಒಂದೇ ಇವೆ ಭೂತ ಭವಿಷ್ಯ ವರ್ತಮಾನ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಇವೆಲ್ಲನೂ ಒಂದೇ ಇದೆ ಅನ್ನುವಂಥ ನೀವು ಮೊದಲು
ಅರಿವನ್ನು ಮೂಡಿಸಿಕೊಳ್ಳಬೇಕು. ಇದು ಎರಡನೇ ಮಾರ್ಗ ಅಂತ ಹೇಳ್ತಾರೆ. ಇನ್ನು ಮೂರನೇ ಮಾರ್ಗ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಸಮದರ್ಶನ, ಸ್ವಯಂ ನಿಯಂತ್ರಣ, ಶಾಂತಚಿತ್ತ, ತಾಳ್ಮೆ, ಸಂಧಾನ ಮತ್ತು ಶ್ರದ್ಧೆ, ಈ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಯಾವ್ಯಾವ ಅಂದರೆ, ಒಂದು ಸಮದರ್ಶನ, ಏನೇ ನೋಡಬೇಕಾಗಿದ್ರೆ ಸಮದೃಷ್ಟಿಯಿಂದ ನೋಡಬೇಕು. ಅಲ್ಲಿ ವಯಸ್ಸ ಇರಬಾರ್ದು, ಇದು ನಂದು, ಇದು ಅವಂದು, ಇದು ಸರಿ ಇದೆ, ಇದು ತಪ್ಪಿದೆ, ಇಲ್ಲ. ಶಾಂತಚಿತ್ತ ಸಮದರ್ಶನದಿಂದ ನೋಡುವುದನ್ನು ಮೊದಲು ನಾವು ಅಳವಡಿಸ್ಕೊಳ್ಬೇಕು. ಇನ್ನು ಅದ್ರ ಜೊತೆಗೆ ಏನಪ್ಪ ಅಂದರೆ, ಸ್ವಯಂ ನಿಯಂತ್ರಣ ಇರಬೇಕು, ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು. ಅಂದರೆ ಇದು ಯಾವುದು ಕೆಟ್ಟ ಕಡೆ ಹೋಗೋದಾಯಿತು, ಕೆಟ್ಟದನ್ನು ಬಯಸೋದಾಯಿತು, ಕೆಟ್ಟದನ್ನು ಮಾಡೋದಾಯಿತು, ಇಂಥವು ಯಾವುದು ವಿಚಾರಗಳ ಮನುಷ್ಯನಲ್ಲಿ ಬರಬಾರ್ದು. ಅವು ಬರ್ತಾ ಇದ್ದು ಅಂದರೆ ಅವುಗಳನ್ನು ನಿಯಂತ್ರಿಸುವಂಥ, ಸ್ವಯಂ ನಿಯಂತ್ರಿಸುವಂಥ ಮನಸ್ಸನ್ನು ಹೊಂದಬೇಕು. ಆ ನಂತರ ಶಾಂತ ಚಿತ್ತ, ಮನಸ್ಸು ನಿಮಗೆ ನಿಯಂತ್ರಣ ಹೊಂದಕತ್ತೆ ಅಂದರೆ ಅಲ್ಲಿ ಏನಾಗ್ಬಿಡ್ತದೆ, ಒಂದು ನಿಲ್ಲಿಟ್ಟ ಭಾವನೆ ಬಂದ್ಬಿಡ್ತದೆ, ಶಾಂತ ಚಿತ್ತ ನೆಲೆಸ್ತದೆ. ಆ ಶಾಂತ ಚಿತ್ತವನ್ನು ನೀನು ಹೊಂದಬೇಕು. ಅಲ್ಲಿ ಹೊಂದಬೇಕಾಗಿತ್ತಲ್ಲ, ಅಲ್ಲಿ ಹಿಂದಿನ ಮಾರ್ಗಗಳನ್ನು ಹೇಳ್ಯಾರವರು, ಯಾವುದು ಯೋಗವನ್ನು ಮಾಡಬೇಕು, ಪ್ರಾಣಾಯಾಮ ಯೋಗವನ್ನು ಮಾಡಬೇಕು, ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು, ಅಲ್ಲಿ ಒಳ್ಳೆಯದನ್ನು ಚಿಂತನೆ ಮಾಡಬೇಕು. ಶಿವನ ಬಗ್ಗೆ ಅಂದರೆ, ದೇವರ ಬಗ್ಗೆ ಅಂದರೆ, ಬ್ರಹ್ಮನ ಬಗ್ಗೆ, ಬ್ರಹ್ಮಸತ್ವದ ಬಗ್ಗೆ, ಮಹಾನ್ ಆತ್ಮದ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋದನ್ನಲ್ಲಿ ಹೇಳ್ತಾರೆ. ಮುಂದೆ ಇನ್ನೊಂದಂದರೆ, ಜೊತೆಗೆ ತಾಳ್ಮೆ ಇರಬೇಕು. ಇವೆಲ್ಲ ನಡೀತಾ ಇದ್ದಾಗ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಕಳ್ಕೊಳ್ಳೋ, ತಾಳ್ಮೆ ಕಳ್ಕೊಳ್ಳೋದ್ರೆ ಮನಸ್ಸಿನ ನಿಯಂತ್ರಣ ಕಳ್ಕೊಂಡಂಗೆ. ಅದು ಮನಸ್ಸಿನ ನಿಯಂತ್ರಣ ಕಳ್ಕೊಂಡು ಅಂದರೆ ನಾವು ಮನಸ್ಸನ್ನು ಸಾಕ್ಷಾತ್ಕಾರ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸಂಧಾನ ಇರಬೇಕು. ಯಾವಾಗಲೂ ಇನ್ನೊಬ್ಬರ ಜೊತೆಗೆ ಮಾತುಕತೆ ಮೂಲಕ ಏನೇ ಭಿನ್ನಾಭಿಪ್ರಾಯಗಳು ಬಂದಿದ್ದು, ಏನೋ ತಿಳ್ಕೊಳ್ಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು ಅಂದರೆ ಅಲ್ಲಿ ಸಂಧಾನಕ್ಕೆ ಮಹತ್ವವನ್ನು ಕೊಡಬೇಕು. ಆಮೇಲೆ ಕೊನೆಯದಾಗಿ ಅಂದರೆ ಶ್ರದ್ಧೆ ಬಹಳ ಮುಖ್ಯ. ಇದರಾಗಿ ಎಲ್ಲನೂ ಶ್ರದ್ಧೆ. ಅಲ್ಲಿ ಹೇಳ್ತಾರಲ್ಲ, ಸತ್ಯದೊಂದು ವ್ಯಾಖ್ಯಾನ ಕೊಡ್ತಾರೆ ಅವರು, ವಾಲ್ಮೀಕಿಯವರು. ಸತ್ಯ ಎಂದರೇನು? ಇದು ವಾಸ್ತವದ ಅರಿವು ಮತ್ತು ಅದರಲ್ಲಿ ನಂಬಿಕೆ. ಇವು ನೋಡಿ, ವಾಸ್ತವದ ಅರಿವು ಇರಬೇಕು, ಆ ಅರಿವಿನ ಬಗ್ಗೆ ನಂಬಿಕೆನೂ ಇರಬೇಕು, ಆವಾಗ ಅದಕ್ಕೆ ಸತ್ಯ ಅಂತ ವಾಲ್ಮೀಕಿಯವರು ಹಿಂದೆ ತಮ್ಮ ವಿಚಾರಗಳಲ್ಲಿ ಹೇಳುವ ಕಾಲಕ್ಕೆ ಸತ್ಯದ ವ್ಯಾಖ್ಯಾನವನ್ನು ಕೊಟ್ಟಿರೋರು. ಅದನ್ನೇ ನಾವು ಮುಂದುವರೆದ ಇನ್ನೊಬ್ಬ ಶಿಷ್ಯ ಕೇಳ್ತಾನೆ, ಹಾಗಾದರೆ ಅಧ್ಯಾತ್ಮ ಜ್ಞಾನ ಸಂಪಾದಿಸುವಂಥ ಪ್ರಕ್ರಿಯೆ ಏನು ನಡೀತಿದೆ? ಮಾರ್ಗ ಅಂತೂ ಗೊತ್ತಾಗ್ತದೆ, ನಾವು ಇವು ಮೂರು ಮಾರ್ಗದಲ್ಲಿ ನಡೆದವಂದ್ರೆ ಅಲ್ಲಿ ಅಧ್ಯಾತ್ಮ ಧ್ಯಾನ ಪಡೆಯುವಂಥ, ಸಂಪಾದಿಸುವಂಥ ಒಂದು ಪ್ರಕ್ರಿಯೆ ನಡೀತಿದೆ. ಆ ಪ್ರಕ್ರಿಯೆ ಏನದು ನಮ್ಗೆ ತಿಳಿಸಿದೆ ಅಂತ ಕೇಳಿದಾಗ ಅವಾಗ ವಾಲ್ಮೀಕಿಯವರು ಹೇಳ್ತಾರೆ, ಇಲ್ಲಿ ಅಧ್ಯಾತ್ಮ ಜ್ಞಾನವನ್ನು ಪಡಿಬೇಕಾಗಿತ್ತಂದ್ರೆ ಏಳು ಸೋಪಾನಗಳಿವೆ, ಏಳು ಹಂತಗಳಿವೆ. ಮೊದಲೇ ಹಂತ ಯಾವುದಂದ್ರೆ, ಸತ್ಯಕ್ಕಾಗಿ ಸುವಿಚ್ಛೆ, ಅರ್ಥಾತ್ ಲೌಕಿಕ ಸುಖ ದುಃಖ ಭಾವನೆಗಳಿಂದ ಮುಕ್ತವಾಗಿರಬೇಕು. ಲೌಕಿಕ ಸುಖ ದುಃಖ ಅನ್ನುವಂಥ ಭಾವನೆ, ಈ ಲೌಕಿಕ ಭಾವನೆಗಳಿಂದ ನೀನಾಗಬೇಕು, ಮುಕ್ತನಾಗಬೇಕು. ಎರಡನೇದು ಹಂತ ಯಾವುದಪ್ಪ ಅಂದ್ರೆ, ಚಿಕಿತ್ಸಕ ಬುದ್ಧಿಯನ್ನು ಹೊಂದಿರಬೇಕು. ಚಿಕಿತ್ಸಕ ಬುದ್ಧಿಯನ್ನು ಹೊಂದಿರಬೇಕಂದ್ರೆ ಏನು? ನೋಡಿದ್ದನ್ನ ಕೇಳಿದ್ದನ್ನ ಮನವರಿಕೆ ಮಾಡಿಕೊಳ್ಳುವಂಥ ವಿಚಾರವನ್ನು ಹೊಂದಿರಬೇಕು. ಕೇಳಿದ್ದನ್ನ ಸತ್ಯ ಅನ್ನುವಂಗಿಲ್ಲ, ನೋಡಿದ್ದ ಸತ್ಯ ಅನ್ನುವಂಗಿಲ್ಲ, ಇದು ಸತ್ಯವಿದೆಯೇ ಅನ್ನುವಂಥದ ಒಂದು ಚಿಕಿತ್ಸಕ ಬುದ್ಧಿ ನಮ್ಮಲ್ಲಿ ಇರಬೇಕು. ಮೂರನೇ ಹಂತಂದ್ರೆ, ದೇಹ ಮಾನಸ ಸ್ಥಿತಿ ಹೊಂದಿರಬೇಕು. ದೇಹ ಕೂಡ ಮನಸ್ಸಿನ ಸ್ಥಿತಿಯನ್ನು ಹೊಂದಿರಬೇಕು, ಅರ್ಥಾತ್ ಮನಸ್ಸಿನ ಎಲ್ಲ ಚಟುವಟಿಕೆಗಳನ್ನು ತೊರೆದು ಏಕಾಗ್ರತೆ ಹೊಂದಬೇಕು. ಮನಸ್ಸಿನ ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ತ್ಯಾಗ ಮಾಡಿ ಏಕಾಗ್ರತೆಯನ್ನು ಹೊಂದಬೇಕು. ಮುಂದೆ ನಾಲ್ಕನೇ ಹಂತ ಯಾವುದಂದ್ರೆ, ಸತ್ಯ ಸಾಧನೆ ಹೊಂದಬೇಕು, ಸತ್ಯವನ್ನು ಸಂಪಾದಿಸಬೇಕು. ಅದರ ಅರ್ಥ ಏನಂದ್ರೆ, ಬ್ರಹ್ಮ ಸ್ವರೂಪಿ ವಾಸ್ತವಿಕತೆಯ ಅರಿವು ತಲುಪಬೇಕು. ಇದೆಲ್ಲ ಏನಿದೆ, ವಿಶ್ವ ಏನಿದೆ, ಇದು ಬ್ರಹ್ಮ ಸ್ವರೂಪಿ ಇದೆ, ನಾನು ಕೂಡ ಬ್ರಹ್ಮಸ್ವರೂಪಿ, ಬ್ರಹ್ಮಸತ್ವದ ಅಂಶ ಅನ್ನುವಂಥದ್ದನ್ನು ಅವನಿಗೆ ಅದು ಅರಿವು ಬಂದಿರಬೇಕು. ಐದನೇ ಅಂತಂದ್ರೆ, ಸಮಶಕ್ತಿ ಹೊಂದಿರಬೇಕು, ಅರ್ಥಾತ್ ಎಲ್ಲವೂ ನಾನೇ ಆದರೆ ಯಾವುದರಲ್ಲಿಯೂ ನಾ ಇಲ್ಲ ಭಾವನೆಯನ್ನು ಹೊಂದಿರಬೇಕು. ಎಲ್ಲದ್ರಾಗೂ ನಾನೇ ಇದ್ದೇನೆ, ಆದರೆ ನಾನು ಯಾವುದರಲ್ಲಿಯೂ, ಆ ಯಾವುದರಲ್ಲಿಯೂ ನಾನು ಇಲ್ಲ, ಎಲ್ಲವೂ ನಾನೇ. ಇದರ ಇರುವಂಥ ಏನು ಕಾಣಿಸ್ತದಲ್ಲ, ಇದೆಲ್ಲನೂ ಬ್ರಹ್ಮಶಕ್ತಿ, ಬ್ರಹ್ಮಸತ್ವನ, ಇದೆಲ್ಲವೂ ನಾನೇ, ಆದರೆ ಆ ಯಾವುದರಲ್ಲಿಯೂ ನಾ ಇಲ್ಲ. ಇದನ್ನು ನೋಡಿ ಭಗವದ್ಗೀತಾದ ಪರಮಾತ್ಮ ಕೃಷ್ಣ ಪರಮಾತ್ಮ ಕೂಡ ಅದ ಹೇಳ್ತಾನೆ, ಎಲ್ಲದರಲ್ಲಿಯೂ ನಾನಿದ್ದೇನೆ,
ಎಲ್ಲ ಒಂದು ಚಟುವಟಿಕೆಗಳಿಗೆ ನಾನೇ ಕಾರಣ, ಆದರೆ ಅವು ಯಾವ ಗುಣಗಳು ನನ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿ ಭಗವದ್ಗೀತಾದ ಕೂಡ ಈ ಒಂದು ಚಿಂತನೆಯನ್ನು ನಾವು ಅಲ್ಲಿ ಕಾಣ್ತೇವೆ. ಮುಂದೆ ಆರನೇ ಹಂತದಂಥ ಪದಾರ್ಥ ಭಾವನೆ, ಅರ್ಥಾತ್ ವ್ಯಕ್ತಿ ಮತ್ತು ವಸ್ತುಗಳ ನಡುವೆ ವ್ಯತ್ಯಾಸವನ್ನು ಕಾಣುವುದಿಲ್ಲ. ವ್ಯಕ್ತಿ ವಸ್ತು ಎಲ್ಲ ಒಂದು, ಯಾವುದು ವ್ಯತ್ಯಾಸ ಇಲ್ಲ. ಕೊನೆಯ ಹಂತಂದ್ರೆ ಸಮಾಧಿ ಹೊಂದುವುದು, ಅರ್ಥಾತ್ ಮಾನಸಿಕವಾಗಿ ದೈಹಿಕವಾಗಿ ಚಟುವಟಿಕೆಗಳನ್ನು ನಿಲ್ಲಿಸುವುದು. ಸಮಾಧಿ ಅಂದರೆ ಏನಂದ್ರೆ ಮಾನಸಿಕವಾಗಿ ದೈಹಿಕ ಮನಸ್ಸಿನ ಚಟುವಟಿಕೆಗಳನ್ನು, ದೇಹದ ಚಟುವಟಿಕೆಗಳನ್ನು ನಾವು ತ್ಯಾಗ ಮಾಡಿದಾಗ ಅಲ್ಲಿ ಯೋಗ ಅಂತ ಹೇಳ್ತೇವೆ. ಆ ಯೋಗ ಹೋಗಿದ್ದ ಯೋಗದಿಂದ ಏನಾಗ್ತದೆ, ಸಮಾಧಿ ಸಿಗ್ತದೆ. ಇದರಿಂದ ಅಧ್ಯಾತ್ಮ ಜ್ಞಾನದ ಇವು ಪ್ರಕ್ರಿಯೆಗಳು ಅಂಥೇಳಿ ವಾಲ್ಮೀಕಿಯವರು ತನ್ನ ಶಿಷ್ಯನಿಗೆ ಇದನ್ನು ಹೇಳ್ತಾರೆ. ಮುಂದೆ ಇನ್ನೊಬ್ಬರು ಕೇಳ್ತಾರೆ, ಈ ಏಳು ಹಂತಗಳನ್ನು ನಾವು ದಾಟಿಕೊಂಡು ಪ್ರಕ್ರಿಯೆಯನ್ನು ಹೊಂದಿದಾಗ ನಮಗೆ ವಿಮೋಚನೆ, ಆತ್ಮವಿಮೋಚನೆ ಆಗ್ತಿದೆ ಅಂತ ಗುರುಗಳು ಹೇಳ್ತಾರೆ. ನೀವು ಹಂಗಾರೆ ವಿಮೋಚನೆ ಅಂದರೆ ಏನು, ಆತ್ಮವಿಮೋಚನೆ ಅಂದರೆ ಏನು? ಮತ್ತೊಬ್ಬರು ಶಿಷ್ಯರು ಅದನ್ನು ಪ್ರಶ್ನೆ ಮಾಡ್ತಾರೆ ಅವರಿಗೆ. ಅವಾಗ ಅವ್ರು ಹೇಳ್ತಾರೆ, ಆತ್ಮವಿಮೋಚನೆ ಅಂದರೆ ಮೊದಲನೇದಾಗಿ ದೈಹಿಕ ಮತ್ತು ಮಾನಸಿಕ ಯಾತನೆಗಳಿಂದ ಬಿಡುಗಡೆಗೊಳ್ಳಬೇಕು. ದೈಹಿಕ ಮತ್ತು ಮಾನಸಿಕ ಯಾತನೆಗಳಿಂದ ನಾವು ಬಿಡುಗಡೆಯನ್ನು ಗೊಳ್ಳಬೇಕು. ಆ ಬಿಡುಗಡೆಗೊಳ್ಳೋದಕ್ಕೆ ನಾವು ಅವ್ರು ಏನಂತಾರೆ ಅಂದರೆ ಇದು ಆತ್ಮವಿಮೋಚನೆ ಅಂತ ಹೇಳ್ತಾರೆ. ಹಾಗಾದರೆ ಆತ್ಮವಿಮೋಚನೆ ಇಂದ ನಾವು ಜೀವನ ಮುಕ್ತಿ ಹೊಂದಬೇಕಾಗಿದ್ರೆ ಹಂಗ ಜೀವನ ಮುಕ್ತಿ ಅಂದರೆ ಏನು, ಮತ್ತು ಅದು ಯಾವ ರೀತಿ ನಾವು ಜೀವನ ಮುಕ್ತಿಯನ್ನು ಹೊಂದಬೇಕಂತ ಇನ್ನೊಬ್ಬರು ಪ್ರಶ್ನೆ ಮಾಡಿದಾಗ ವಾಲ್ಮೀಕಿಯವರು ಹೇಳ್ತಾರೆ, ಮೊದಲೇದ್ದು ವ್ಯಕ್ತಿ ಸತ್ಸಂಗಿಯಾಗಿರಬೇಕು. ಮೊದಲು ಏನಪ್ಪ ಅಂದರೆ ಒಳ್ಳೆಯವ್ರ ಜೊತೆಗೆ ಸಂಘ ಮಾಡಬೇಕು, ಸತ್ಸಂಗಿಯಾಗಿರಬೇಕು. ಅದರ ಮೇಲೇನು ಸಾಕಷ್ಟು ಗಾದೆ ಮಾತುಗಳು ಬಂದವ, ನೀನು ಮೊದಲು ಸ್ನೇಹ ಮಾಡೋ ಕಾಲಕ್ಕ, ನೀನು ಮೊದಲು ಗುರುತಿಸಿಕೊಳ್ಳೋ ಕಾಲಕ್ಕ, ಯಾರ್ಯಾರ ಜೊತೆಗೆ ನೀನು ಸ್ನೇಹವನ್ನು ಬೆಳೆಸಬೇಕಾಗಿತ್ತಂದ್ರೆ ನೀನು ಒಬ್ಬ ಸತ್ಸಂಗಿಯಾಗಿರಬೇಕು, ಒಳ್ಳೆ ಸಂಘವನ್ನು ಹೊಂದಿರಬೇಕು. ಒಳ್ಳೆಯದ್ರ ಜೊತೆಗೆ ನೀನು ಸಾವು ಆಲೋಚನೆಗಳು ಕೂಡ ಒಳ್ಳೆಯದಿರಬೇಕು, ವಿಚಾರಗಳು ಕೂಡ ಒಳ್ಳೆಯದಿರಬೇಕು. ನೀನು ಏನೇ ಮಾಡಿದ್ರು ಸಹಿತ ಅಲ್ಲಿ ಒಳ್ಳೆತನ ಇರಬೇಕಂತ ಹೇಳ ಸತ್ಸಂಗಿಯಾಗಿರಬೇಕಂತ ಹೇಳ್ತಾರೆ. ಯಜ್ಞ ತಪಸ್ಸು ಪವಿತ್ರ ಜಲ ಇತ್ಯಾದಿಗಳಲ್ಲಿ ಅರ್ಥ ಹುಡುಕದೆ ಆತ್ಮಾನಂದ ಮನೋಸ್ಥಿತಿ ಹೊಂದಿರಬೇಕು. ನೀ ಅದೆಲ್ಲ ತಪಸ್ಸ ಮಾಡ್ಕೋದ್ರಿಂದ ನನಗೆ ಇದು ನನಗೆ ಜ್ಞಾನ ಸಿಗ್ತಿದೆ, ಅಥವಾ ನಾ ಏನೇನು ಮಾಡುವುದನ್ನು ಪೂಜೆಗಳನ್ನು ಮಾಡುವುದನ್ನು ಪುರಸ್ಕಾರ ಇದರಿಂದ ನನಗೇನಾದರೂ ಸತ್ಸಂಗ ಸಿಗ್ತೈತೆ ಅಂದರೆ ಅದು ತಪ್ಪು. ಅದು ಏನಿರ್ತದೆ ಅಂದರೆ ಮನೋಸ್ಥಿತಿಯನ್ನು ಅವಲಂಬಿಸಿದ್ರು. ನೀನು ಯಾವುದರ ಜೊತೆಗೆ ಒಳ್ಳೆ ಇದನ್ನು ಸತ್ಸಂಗಿ ಆಗಬೇಕು, ಯಾವುದರ ಜೊತೆಗೆ ನೀನು ಸ್ನೇಹ ಮಾಡಬೇಕು ಅನ್ನೋದು ಏನಿರ್ತದಲ್ಲ, ಒಳ್ಳೆತನದ ಬಗ್ಗೆ ಏನು ಸ್ನೇಹ ಮಾಡಬೇಕನ್ನೋ ಒಂದು ವಿಚಾರ ಇರ್ತದಲ್ಲ, ಅದು ನಿನ್ನ ಮನಸ್ಸನ್ನು ಅವಲಂಬಿಸ್ತದೆ. ಅದಕ್ಕೆ ನೀನು ಆ ಪ್ರಕಾರದ ಮನಸ್ಸನ್ನು ಬೆಳೆಸ್ಕೊಳ್ಬೇಕು. ಮೊದಲನೇದಾಗಿ ಒಳ್ಳೆ ವಿಚಾರಗಳೊಂದಿಗೆ ಒಂದು ಸತ್ಸಂಗಿ ಆಗಲಿಕ್ಕೆ ಮನಸ್ಸನ್ನು ನಾವು ಮೊದಲು ಸಿದ್ಧಪಡಿಸಿಕೊಳ್ಬೇಕು. ಎರಡನೇದು ವ್ಯಕ್ತಿ ಕರ್ಮ ಬಯಕೆ, ವ್ಯಕ್ತಿಯು ಕರ್ಮ ಬಯಕೆ ರಹಿತನಾಗಿರಬೇಕು. ನೀನೇನೇ ಕೆಲಸ ಮಾಡ್ತಿದ್ದಂದ್ರೆ, ನೀನೇನೇ ಇದನ್ನ ಮಾಡಿದ್ದೀನ ಅಲ್ಲಿ ನಿನ್ನಲ್ಲಿ ಏನಿರಬೇಕಪ್ಪ ಅಂದ್ರೆ ಅದರದ ಪ್ರತಿಫಲದ ಬಯಕೆ ಇರಬಾರ್ದು. ಇದೇ ನೋಡಿ ಭಗವದ್ಗೀತಾಗೂ ಮತ್ತು ರಾಮಾಯಣದಲ್ಲಿರುವಂಥ ಮೂಲ ವ್ಯತ್ಯಾಸ. ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ನೀನು ಕರ್ಮದ ಬಗ್ಗೆ ಮಾಡುಕೂಡದಲ್ಲಿ ಕರ್ಮದ ಬಗ್ಗೆ ತಿಳುವಳಿಕೆ ಇರಬೇಕು, ಅದರ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಇರಬೇಕು ಅಂತ ಹೇಳ್ತಾರೆ. ಅವರು ತಿಳಿದ್ರೆ ಯಾವುದು ಕೆಲಸ ಮಾಡಬೇಡ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಅಥವಾ ಮಹಾಭಾರತದಲ್ಲಿ ಅಲ್ಲಿ ಕೃಷ್ಣನ ಮೂಲಕ ವ್ಯಾಸ ಮುನಿಗಳು ಹೇಳ್ತಾರೆ, ಕರ್ಮದ ಬಗ್ಗೆ ಕರ್ಮದ ಫಲಗಳ ಬಗ್ಗೆ ಚಿಂತನೆ ಮಾಡಬೇಡ, ನೀ ಕರ್ಮವನ್ನು ಎಸಗು ಅಂತ ಹೇಳ್ತಾರೆ. ಇಲ್ಲಿ ಎರಡರಲ್ಲಿ ಬರುವಂಥ ಮಹಾನ್ ವ್ಯತ್ಯಾಸಗಳು ಇಲ್ಲಿ ಇವರೇ ಹೇಳ್ತಾರೆ, ವಾಲ್ಮೀಕಿಯವರೇ ಹೇಳ್ತಾರೆ ಅಂದರೆ ಇಲ್ಲಿ ನೀನು ಸತ್ಸಂಗಿ ಆಗಬೇಕು ಮತ್ತು ನೀನು ಕರ್ಮದ ಬಯಕೆಗಳನ್ನು ಮಾಡಬಾರ್ದು. ಮೂರನೇದೇನು ಹೇಳ್ತಾರೆ ಅಂದರೆ ತಾನು ಬ್ರಹ್ಮ ಅಂಶ ಎನ್ನುವ ಪ್ರಜ್ಞೆಯನ್ನು ಹೊಂದಿರಬೇಕು ಮನುಷ್ಯ. ತಾನು ಬ್ರಹ್ಮ ಅಂಶ, ನಾನು ಬ್ರಹ್ಮಸತ್ವದ ಒಂದು ಅಂಶ ಅನ್ನುವಂಥ ಪ್ರಜ್ಞೆಯನ್ನು ಹೊಂದಿರಬೇಕು. ನಾಲ್ಕನೇದು ಶ್ರುತಿ ಮತ್ತು ಸ್ಮೃತಿಗಳಿಂದ ಬಂಧಿತನಾಗಬಾರದು. ಶ್ರುತಿ ಮತ್ತು ಸ್ಮೃತಿ ಕೆಲವೊಂದು ನೆನಪು ಇಟ್ಕೊಂಡು ಹೋಗ್ತೇವೆ, ಏನು ಕೆಲವೊಂದು ಬಾಯ್ಪಾಟ್ ಮಾಡ್ಕೊಂಡು ಹೋಗ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಒಂದು ವರ್ಗೀಕರಣ ಮಾಡ್ತಾರೆ, ಶ್ರುತಿಗಳಂದ್ರೆ ಈ ವೇದ ಉಪನಿಷತ್ತುಗಳಂತರ, ಸ್ಮೃತಿಗಳಂದ್ರೆ ಪುರಾಣಗಳಂತ ಹೇಳ್ತಿರ್ತಾರೆ. ಇನ್ನೊಬ್ಬರು ಹೇಳಿದ್ದೇನೈತಲ್ಲ ಆ ಹೇಳಿಕೆಗೆ ಬಂಧನಕಾರಿ ಆಗಬಾರ್ದು ನೀನು. ಈಗ ನೋಡಿ ಇವತ್ತೆಲ್ಲ ಅದನ್ನ ನೋಡ್ತಾ ಇದ್ದೇವೆ, ಎಡಪಂಥಿವಾದ, ಬಲಪಂಥಿವಾದ, ನಡುಪಂಥಿವಾದ, ಈ ಪಂಥಿವಾದಗಳಲ್ಲಿ ಇದು ಅಧ್ಯಾತ್ಮ ಲೋಕದಲ್ಲಿನೂ ಇರ್ಬೋದು,
ಮತ ಧರ್ಮಗಳಲ್ಲಿನೂ ಇರಬಹುದು, ರಾಜಕೀಯದಲ್ಲಿ ಇರಬಹುದು, ಒಂದು ಯಾವುದೇ ಒಂದು ವಾದಕ್ಕೆ ನಾವು ಅಂಟಿಕೊಂಡಿವಿ ಅಂದ್ರೆ ಆವಾಗ ನಾವು ಏನು ಮಾಡ್ತೇವೆ, ಆ ವಾದಕ್ಕೆ ಬಂಧಿತಾಗ್ತೇವೆ, ನಾವು ಸ್ವಾತಂತ್ರ್ಯವನ್ನು ಕಳ್ಕೊಳ್ತೇವೆ. ಅದಕ್ಕೆ ವಾಲ್ಮೀಕಿ ಅವರು ಹೇಳ್ತಾರೆ, ನೀನು ಇಂಥದ್ದು ಯಾವುದು ವಾದ ವಿವಾದ ಪಂಥ ಇವಕ್ಕೆ ಯಾವಾಗೂ ಬಂಧಿತನಾಗಬೇಡ ಅಂತ ಹೇಳ್ತಾರೆ. ಮುಂದೆ ಐದನೇದ್ದು ಅಂದರೆ ಕೊನೆಯದಾಗಿ, ಕೋಪ ತಾಪ ಭಯ ತೃಷ್ಣೆ ಇತ್ಯಾದಿ ಭಾವನೆಗಳು ಇರಕೂಡದು. ಎಲ್ಲ ಭಾವನೆಗಳಿಂದ, ಮಾನವೀಯ ಭಾವನೆಗಳಿಂದ ನೀನು ಮುಕ್ತನಾಗಿರಬೇಕು. ಇವು ಐದು ನಾವು ಮಾರ್ಗಗಳನ್ನು ಅಳವಡಿಸಿಕೊಂಡಾಗ ನಾವು ಈ ಭವಬಂಧನದಿಂದ ಮುಕ್ತಿಯಾಗ್ತೇವೆ, ನಾವು ಸ್ವತಂತ್ರ ಆಗ್ತೀವಿ ಅಂಥೇಳಿ ವಾಲ್ಮೀಕಿಯವರು ಹೇಳ್ತಾರೆ. ಇಲ್ಲಿ ನೋಡಿ, ವಾಲ್ಮೀಕಿಯವರ ಬೋಧನೆಗೋ ವಾಲ್ಮೀಕಿ ತರುವಾಯ ಈ ಜೈನ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಹಿಂದೂ ಧರ್ಮ ಅಂತ ನಾವು ಹೇಳ್ತೇವಲ್ಲ, ವೈಷ್ಣವ ಪಂಥ ಆಗಿರಲಿ, ಶೈವ ಪಂಥ ಆಗಿರಲಿ, ಶಾಖ ಪಂಥ ಆಗಿರಲಿ, ಯಾವುದೇ ಪಂಥಗಳಾಗಿರಲಿ, ಅವುಗಳಲ್ಲಿ ಬರುವಂಥ ಬೋಧನೆಗೂ ಭಾಳ ವ್ಯತ್ಯಾಸ. ಕೆಲವೊಂದು ಯಥಾವತ್ತಾಗಿ ಬೋಧನೆ ಮಾಡ್ಯಾರ, ಇನ್ನು ಕೆಲವೊಂದು ಮಾರ್ಪಾಡು ಮಾಡಿ ಮಾಡ್ಯಾರ, ಇನ್ನು ಕೆಲವೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಬೋಧನೆಗಳು ಮಾಡ್ಯಾರ. ಆ ಥರ ಒಂದು ಎಕ್ಸಾಂಪಲ್ ಏನು ಬರ್ತಿದೆ ಅಂದರೆ, ಇಲ್ಲಿ ನೋಡಿ ಗೌತಮ ಬುದ್ಧರ ಬಗ್ಗೆ ನಾವು ಇವತ್ತು ನೋಡ್ತಿರ್ತೀವಿ. ಸಾಮಾನ್ಯವಾಗಿ ಇದೊಂದು ಪ್ಯಾಷನ್ ಆಗಿಬಿಟ್ಟಿದೆ, ಮನ್ಯಾಗ ಒಂದು ಮೂಲ್ಯಾಗ ಗೌತಮ ಮೂರ್ತಿ ಇದು ಗೌತಮ ಬುದ್ಧರ ಮೂರ್ತಿ ಇಡೋದು, ಇಲ್ಲಂದ್ರೆ ಈ ವ್ಯಾಟ್ಸಪ್ಪು ಫೇಸ್ಬುಕ್ದಾಗ ಅದನ್ನು ಅವ್ರದ್ದು ಫೋಟೋ ಹಾಕೋದು, ಎಲ್ಲಿ ನೋಡಿದ್ರು ಸಿಕ್ಕ ಓ ಬುದ್ಧಿಂದ ಈ ಎಲ್ಲ ಹೇಳ್ತಿರ್ತಾರೆ. ಇದು ತೋರಿಕೆಗೆ ಏನಿದೆ, ತೋರಿಕೆ ಅನ್ನಿಸ್ತಿದೆ ನನಗೆ. ಇಲ್ಲಿ ನೋಡಿ ಗೌತಮ ಬುದ್ಧರ ಜೀವನವನ್ನು ನೀವು ನೋಡ್ಕೊತಾರೆ, ಅವು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅವರು 18 ವರ್ಷದ ಹೆಂಡತಿ, ಅತಿ ಸುಂದರವಾದ ಹೆಂಡತಿ, 1.5 ತಿಂಗಳದ ಮಗು ಇರ್ತದೆ, ದೊಡ್ಡ ಸಾಮ್ರಾಜ್ಯ ಇರ್ತದೆ. ಅವನು ಎಲ್ಲ ಬಿಟ್ಟುಕೊಂಡು, ನಾ ಯಾರಪ್ಪ, ಇದೇನು ಈ ಸತ್ಯ ಅರಿಯಲಿಕ್ಕೆ ಅವ್ರು ಏನು ಮಾಡಿದ್ರು, ಎಲ್ಲವನ್ನು ತ್ಯಾಗ ಮಾಡಿ ಅರಣ್ಯ ಇದಕ್ಕೆ ಹೋಗ್ತಾರೆ. ಅವರು ಹಿಮಾಲಯ ಪರ್ವತ ಹೋಗ್ತಾರೆ, ಅಲ್ಲಿ ಕೂತು ಜ್ಞಾನದ ಒಂದು ರಚನೆ ಮಾಡ್ಕೋತಾರೆ, ತಿಳ್ಕೊಳ್ತಾರೆ. ಪುನಃ ಅದರ ಮುಗಿದ ನಂತರ ಹೊಳ್ಳಿ ಬಂದಾಗ ತನ್ನ ಉರಿಯ ಇದಕ್ಕೆ ಬಂದಿರ್ತಾರೆ, ರಾಜಕೀಯ ಬಂದಿರ್ತಾರೆ, ಎಲ್ಲರೂ ಸ್ವಾಗತ ಮಾಡೋಕೆ ಬರ್ತಾರೆ, ಹೆಣ್ತಿರ್ತಾರೆ, ಮಗ ದೊಡ್ಡವಾಗಿರ್ತಾನೆ, ಅವರು ಇವರು ಎಲ್ಲ ಇರ್ತಾರೆ. ಅವ್ರು ಬಂದು ಆಯಿತು ನಿಮ್ಮ ಇದಾಗಿದೆ, ಆದರೂ ನೀವು ಅಲಂಕಾರ ಮಾಡ್ಕೊಂಡು ಇದನ್ನು ರಾಜ್ಯವನ್ನು ಮುಂದೆ ವಹಿಸ್ರಂತ ಹೇಳಿದಾಗ ಗೌತಮರು ಒಪ್ಪುವುದಿಲ್ಲ, ಅದಕ್ಕೆ ಇದು ಮುಗಿದು ಹೋದದ್ದು, ನನಗೆ ಇದು ಇದಾಗಿದೆ, ನೀವು ಮಾಡ್ಕೊಂತ ಹೋಗಿಬಿಡಿ, ಆದರೆ ನನ್ನ ಕೆಲವೊಂದು ತತ್ವಗಳದಲ್ಲ ಆ ತತ್ವಗಳನ್ನು ಬೋಧನೆ ಮಾಡ್ಕೊಂತ ಹೋಗಿ, ಅಲ್ಲಿಂದ ಪ್ರಚಾರ ಆಗ್ತಿದೆ. ಬಟ್ ಅಲ್ಲಿ ಏನಾಗ್ತಿದೆ ಅಂದರೆ ನೋಡಿ, ಸತ್ಯದ ಬಗ್ಗೆ ಇವರು ನಮ್ಮ ಗೌತಮ ಬುದ್ಧವ್ರು ಹೇಳಿದ್ದು, ವಾಲ್ಮೀಕಿಯವರು ಹೇಳಿದ್ರಲ್ಲಿ ಇಲ್ಲಿ ವ್ಯತ್ಯಾಸ ಇದೆ. ಈ ಭಿನ್ನತೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಧನ್ಯವಾದಗಳು.